ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಬಿ ಪಿ ಶುಗರು ಹಂಡ್ರೆಡ್ ಪರ್ಸೆಂಟ್ ಕಟ್ರಲ್ಲಿ ಬರುತ್ತೆ ಆದರೆ ಮಿಲೆಟ್ಸ್ನಲ್ಲಿ ಆಹಾರ ತಯಾರಿಸೋಕ್ಕೆ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಹಾಕಿ ಶೇಕ್ ಮಾಡಿ ಕುಡಿರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಬಿಜೆಪಿಯಿಂದ ಮೂವರು ಮಾಜಿ ಸಿಎಂಗಳಿಗೆ ಆಹ್ವಾನ ಯಡಿಯೂರಪ್ಪ ಬೊಮ್ಮಾಯಿ ಡಿವಿಎಸ್ಗೆ ಸಿದ್ದು ಪತ್ರ ಕಾವೇರಿ ನೀರು ಬಿಟ್ಟ ಮೇಲೆ ಯಾಕೆ ಸರ್ವಪಕ್ಷ ಸಭೆ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಸರ್ಕಾರದ ಪ್ರಮುಖ ನಾಯಕರು ಹಾಗೂ ವಿಪಕ್ಷ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜೆಡಿಎಸ್ನ ಕುಮಾರಸ್ವಾಮಿ ಆಗಿರಬಹುದು ಜೊತೆಗೆ ಸಿಎಂ ಇಬ್ರಾಹಿಂ ಅಧ್ಯಕ್ಷರು ಇನ್ನು ಪಿಯಿಂದ ಯಾರನ್ನು ಕರಿಬೇಕು ಅನ್ನೋ ಗೊಂದಲಿದ್ದಂತೆ ಇತ್ತು ರಾಜ್ಯ ಸರ್ಕಾರಕ್ಕೆ ಕೊನೆಗೂ ಕೂಡ ಬಿ ಜೆ ಪಿಯ ಪ್ರಮುಖ ನಾಯಕರನ್ನು ಸಿ ಎಂ ಸಿದ್ದರಾಮಯ್ಯನವರು ಆಹ್ವಾನವನ್ನು ಮಾಡಿದರೆ ಎಸ್ ಸಿ ಎಂ ಪತ್ರವನ್ನು ಬರೆದು ಅಧಿಕೃತವಾಗಿ ಬಿ ಜೆ ಪಿಯ ಮೂವರು ಮಾಜಿ ಸಿ ಎಂಗಳಿಗೆ ಆಹ್ವಾನವನ್ನು ಕೊಡಲಾಗಿದೆ ಸರ್ವಪಕ್ಷ ಸಭೆಗೆ ಬನ್ನಿ ರಾಜ್ಯದ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಮಾತನಾಡಬೇಕು ಅಂತ ವಿಶೇಷವಾಗಿ ಮಾಜಿ ಸಿ ಎಮ್ಗಳಾದಂಥ ಯಡಿಯೂರಪ್ಪ ಬಸವರಾಜ್ ಬೊಮ್ಮಾಯಿ ಹಾಗೂ ಡಿ ವಿ ಗೌಡ್ರು ಈ ಮೂರೂ ಜನಕ್ಕೆ ಬಿ ಜೆ ಪಿಯಿಂದ ಸಿದ್ದರಾಮಯ್ಯರು ಆಹ್ವಾನವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ಶಾಸಕರು ಅಲ್ಲ ಸಂಸದರು ಅಲ್ಲ ಕೇವಲ ಮಾಜಿ ಸಿ ಎಮ್ ಅಷ್ಟೇ ಯಡಿಯೂರಪ್ಪ ಅವರಿಗೆ ಈ ಒಂದು ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಯಡಿಯೂರಪ್ಪ ಅವರಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರಾ ಯಾಕೆ ಅನ್ನೋ ಒಂದು ಅಂಶ ಈಗ ಮುನ್ನೆಲೆಗೆ ಬರ್ತಾಯಿದೆ ಉಳಿದ ಇಬ್ಬರು ಮಾಜಿ ಸಿ ಎಂಗಳಿಗೆ ಕಂಪೇರ್ ಮಾಡಿದ್ರೆ ಬಸವರಾಜ ಬೊಮ್ಮಾಯಿ ಮಾಜಿ ಸಿ ಎಂ ಜೊತೆಗೆ ಹಾಲಿ ಶಾಸಕರು ಹೌದು ಅವರಿಗೆ ಓಕೆ ಕಳೆದ ಬಾರಿ ಸಿ ಎಂ ಆಗಿದ್ದರು ವಿಪಕ್ಷ ನಾಯಕರಾಗಬಹುದನ್ನೋ ಲೆಕ್ಕಾಚಾರ ಇದೆ ಜೊತೆಗೆ ಶಾಸಕರು ಕೂಡ ಹೌದು ಹೀಗಾಗಿ ಅವ್ರಿಗೆ ಇನ್ವೈಟ್ ಮಾಡೋದು ಓಕೆ ಇನ್ನು ಡಿ ವಿ ಸದಾನಂದ ಗೌಡರು ಮಾಜಿ ಕೇಂದ್ರ ಸಚಿವರು ಮಾಜಿ ಸಿ ಎಂ ಜೊತೆಗೆ ಹಾಲಿ ಸಂಸದರು ಕೇಂದ್ರದ ನಾಯಕರ ಜೊತೆ ಸ್ವಲ್ಪ ಕಾಂಟ್ಯಾಕ್ಟ್ ಚೆನ್ನಾಗಿದೆ ಅನ್ನೋ ಕಾರಣಕ್ಕಾಗಿ ಡಿ ವಿ ಸದಾನಂದ ಗೌಡರಿಗೆ ಆಹ್ವಾನವನ್ನು ಕೊಟ್ಟಿರೋದು ಕೂಡ ಓಕೆ ಆದರೆ ಡಿ ವಿ ಸದಾನಂದ ಜೊತೆಗೆ ಬಸವರಾಜ ಬೊಮ್ಮಾಯಿ ಇಬ್ಬರನ್ನ ಹೊರತುಪಡಿಸಿ ಯಡಿಯೂರಪ್ಪ ಅವರಿಗೆ ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆ ಆಗ್ತಾಯಿದೆ ಸಿ ಎಂ ಸಿದ್ದರಾಮಯ್ಯನವರು ಯಡಿಯೂರಪ್ಪ ಅವರಿಗೆ ಆಹ್ವಾನವನ್ನು ಕೊಡುವ ಮುಖಾಂತರ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಅವರೇ ಪ್ರಮುಖ ನಾಯಕರು ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಇಲ್ಲ ಅನ್ನೋದನ್ನು ಕೂಡ ಒಂದು ರೀತಿ ಪರೋಕ್ಷವಾಗಿ ಬಿ ಜೆ ಪಿ ನಾಯಕರಿಗೆ ಟಾಂಗನ್ನು ಅಥವಾ ಯಡಿಯೂರಪ್ಪ ಇಲ್ಲದೆ ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಂತೆ ಇದೆ ಸಿ ಎಂ ಸಿದ್ದರಾಮಯ್ಯನವರು ಈಗಾಗಿನೇ ಯಡಿಯೂರಪ್ಪ ಡಿ ವಿ ಎಸ್ ಮತ್ತು ಬೊಮ್ಮಾಯಿ ಈ ಮೂರು ಜನಕ್ಕೆ ಬಿ ಜೆ ಪಿಯಿಂದ ಆಹ್ವಾನವನ್ನು ಕೊಡಲಾಗಿದೆ ಒಂದು ಕಡೆ ಕಾವೇರಿ ಹೋರಾಟ ಆಯಿತು ಮಂಡ್ಯದಲ್ಲಿ ಪ್ರತಿಭಟನೆ ಆಯಿತು ಸುಮಲತಾ ಅವರ ಒಂದು ನೇತೃತ್ವದಲ್ಲಿ ಬಟ್ ಮಾಜಿ ಸಿ ಎಂ ಯಡಿಯೂರಪ್ಪ ಅವರನ್ನು ಕೂಡ ಆಹ್ವಾನವನ್ನು ಮಾಡಿದರು ರೈತ ಮುಖಂಡರು ಮತ್ತು ಬಿ ಜೆ ಪಿ ನಾಯಕರು ಯಡಿಯೂರಪ್ಪ ಹೋಗೋಕ್ಕಾಗಿರಲಿಲ್ಲ ಈ ನಡುವೆ ರಾಜ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿ ಮುಂದಾಗ್ತಾ ಇದೆ ಪ್ರತಿಭಟನೆಗೆ ಮುಂದಾಗ್ತಾಯಿದೆ ಜೊತೆಗೆ ಆಪರೇಷನ್ ಕಾಂಗ್ರೆಸ್ ಈ ಒಂದು ಚರ್ಚೆ ಏನಾಗ್ತಾ ಇದೆ ಕೆಲವೊಂದಿಷ್ಟು ಶಾಸಕರು ಬರಬಹುದು ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಬರಬಹುದು ಅಂತ ಇಷ್ಟೆಲ್ಲ ಗೊಂದಲಗಳಿದ್ದಾಗ ಎಂಟ್ರಿ ಕೊಟ್ಟಂಥವ್ರು ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಅವರು ಸೈಲೆಂಟ್ ಆಗಿದ್ದರು ಅದಾದರೂ ಕೂಡ ಓಕೆ ಇಷ್ಟೆಲ್ಲ ಗೊಂದಲ ಇದೆ ಅಂದ್ಬಿಟ್ಟು ಯಡಿಯೂರಪ್ಪ ಅವರೇ ಸಭೆಯನ್ನು ಮಾಡಿ ಕೆಲವೊಂದಿಷ್ಟು ನಾಯಕರಿಗೆ ಟಾರ್ಗೆಟನ್ನು ಕೊಟ್ಟಿದ್ದರು ಇದೀಗ ಯಡಿಯೂರಪ್ಪರನ್ನು ಕೂಡ ಈ ಒಂದು ಸರ್ವಪಕ್ಷ ಸಭೆಗೆ ಆಹ್ವಾನವನ್ನು ಕೊಡಲಾಗಿದೆ ಹೀಗಾಗಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯ ಗಾಳವನ್ನು ಯಾವ ರೀತಿಯ ಪ್ಲಾನ್ ಮಾಡಿಕೊಂಡಿದೆ ಅನ್ನೋದು ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ಮಾಜಿ ಸಿ ಎಂ ಅವರು ಕೂಡ ಆಹ್ವಾನವನ್ನು ಕೊಡಲಾಗಿದೆ ನೋಡೋಣ ಬುಧವಾರ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಸರ್ವಪಕ್ಷ ಸಭೆ ಇದೆ ಕಾವೇರಿಗಿಗಾಗಲೇ ನೀರು ಬಿಟ್ಬಿಟ್ಟಿದ್ದಾರೆ ಕಾವೇರಿಯಿಂದ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ಹತ್ತು ಸಾವಿರ ಕ್ಯೂಸೆಕು ಹದಿನ ಹನ್ನೆರಡು ಸಾವಿರ ಕ್ಯೂಸೆಕು ಹದಿನೈದು ಸಾವಿರ ಕ್ಯೂಸೆಕ್ಸ್ ನೀರು ದಿನ ಹೋಗ್ತಾ ಇದೆ ಒಂದು ಕಡೆ ಕಬ್ನಿಯಿಂದ ಒಂದು ಕಡೆ ಕೆ ಆರ್ ಎಸ್ನಿಂದ ನೀರು ಹೋಗ್ತಾ ಇದೆ ಸದ್ಯಕ್ಕೆ ತಮಿಳ್ನಾಡಿಗೆ ನೀರು ಬಿಟ್ಟು ಈಗ ಏನು ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ ಯಾಕೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಈ ಹಿಂದೆ ಸುಪ್ರೀಂ ಕೋರ್ಟಲ್ಲಿ ಏನು ತಮಿಳುನಾಡು ಹೋಗಿತ್ತು ಅಲ್ಲೇ ನೀರು ಬಿಡಿ ಅಂತ ಕೇಳಿದರು ಅವತ್ತೇ ನೀವು ಸರ್ವಪಕ್ಷ ಸಭೆಯನ್ನು ಕರಿಬೇಕಾಗಿತ್ತು ಎಲ್ಲ ನೀವು ನಿರ್ಧಾರವನ್ನು ತೆಗೆದುಕೊಂಡು ಅಂದರೆ ನೀರು ಬಿಡುವಂಥ ನಿರ್ಧಾರವನ್ನು ತೆಗೆದುಕೊಂಡು ಈಗ ಸರ್ವಪಕ್ಷ ಸಭೆಯನ್ನು ಕರೆದು ಮಾತುಕತೆ ಆಡೋಂಥದ್ದು ಏನಿದೆ ಅಂತ ಕುಮಾರಸ್ವಾಮಿ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೋಡೋಣ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರ್ವಪಕ್ಷ ಸಭೆ ಇದೆ ಏನೆಲ್ಲ ಚರ್ಚೆ ಆಗುತ್ತೆ ಬರೀ ಕಾವೇರಿ ವಿಚಾರನ ಮಹದಾಯಿ ವಿಚಾರ ಮಾತ್ರ ಚರ್ಚೆ ಆಗುತ್ತಾ ಬರೀ ನೀರಿನ ವಿಚಾರ ಚರ್ಚೆ ಆಗುತ್ತಾ ಅಥವಾ ಬೇರೆ ಏನಾದರೂ ಚರ್ಚೆ ಆಗುತ್ತೆ ಬೇರೆ ವಿಚಾರಗಳ ಬಗ್ಗೆ ಯಾಕಂದರೆ ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಹೊಸ ಬೆಂಚನ್ನು ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆ ಒಂದು ಬೆಂಚ್ನಲ್ಲಿ ಮೇಕೆದಾಟು ನೀರಿನ ಯೋಜನೆಯನ್ನು ಡ್ಯಾಮ್ ಕಟ್ಟಬೇಕು ಅಂತ ಒಂದು ಪ್ರಾಜೆಕ್ಟ್ ಇತ್ತು ಕರ್ನಾಟಕದ್ದು ಅದು ಕೂಡ ಪ್ರಸ್ತಾಪ ಆಗಲಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಯಾವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ ಚರ್ಚೆ ಆಗುತ್ತಾ ಏನಾದರೂ ಯೂಸ್ ಇದೆಯಾ ಈ ಒಂದು ಸರ್ವಪಕ್ಷ ಸಭೆ ಕರೆದಿರೋದಕ್ಕೆ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ